ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅನಾರೋಗ್ಯ ಮತ್ತು ನಿಗೂಢ ಕಣ್ಮರೆ ಪ್ರಕರಣ ಭಾರಿ ಸುದ್ದಿಯಾಗಿರುವಾಗಲೇ ಅವರು ಜೀವಂತವಾಗಿದ್ದಾರೆ ಮತ್ತು ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿ ಲಭಿಸಿದೆ. ಕಿಮ್ ಜಾಂಗ್ ಉನ್ ಬದುಕಿದ್ದಾರೆ ಮತ್ತು ಆರೋಗ್ಯವಾಗಿದ್ದಾರೆ ಎಂದು ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಅವರ ಉನ್ನತ ಮಟ್ಟದ ಭದ್ರತಾ ಸಲಹೆಗಾರರೊಬ್ಬರು ಹೇಳಿದ್ದಾರೆ. ಈ ಮಾಹಿತಿಯಿಂದ ಉತ್ತರ ಕೊರಿಯಾ ಅಧ್ಯಕ್ಷರ ಅನಾರೋಗ್ಯ ಮತ್ತು ನಾಪತ್ತೆಗೆ ಸಂಬಂಧಿಸಿದಂತೆ ಅಬ್ಬಿದ ಸುದ್ದಿಗಳಿಗೆ ತೆರೆ ಬಿದ್ದಂತಾಗಿದೆ. ಸಿಎನ್ಎನ್ಗೆ ನೀಡಿದ ಸಂದರ್ಶನದ ವೇಳೆ ಮೂನ್ ಜೆ ಇನ್ ಅವರ ರಾಷ್ಟ್ರೀಯ ಭದ್ರತೆಯ ವಿಶೇಷ ಸಲಹೆಗಾರ ಮೂನ್ ಜುಂಗ್ ಇನ್ ಹೇಳಿದ್ದಾರೆ, ಕಿಮ್ ಅವರು ಉತ್ತರ ಕೊರಿಯಾದ ಪೂರ್ವ ಭಾಗದಲ್ಲಿರುವ ರೆಸಾರ್ಟ್ ಪಟ್ಟಣ ಓನ್ಸ್ನಲ್ಲಿ ಕಳೆದ ಏಪ್ರಿಲ್ 13ರಿಂದ ವಾಸ್ತವ್ಯ ಹೂಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ನಿನ್ನೆಯಷ್ಟೇ ರೆಸಾರ್ಟ್ನಲ್ಲಿ ಕಿಮ್ ಅವರ ವಿಶೇಷ ರೈಲು ನಿಂತಿರುವುದು ಉಪಗ್ರಹ ಚಾನೆಲ್ನಲ್ಲಿ ಪತ್ತೆಯಾಗಿತ್ತು. ಕಳೆದ ಏಪ್ರಿಲ್ 11ರಂದು ಕಿಮ್ ವರ್ಕರ್ಸ್ ಪಾರ್ಟಿ ಪಾಲಿಟಿ ಬ್ಯೂರೋ ಸಭೆಯಲ್ಲಿ ಭಾಗವಹಿಸಿದ್ದರು. ಆದರೆ ಉತ್ತರ ಕೊರಿಯಾ ಸಂಸ್ಥಾಪಕ ಮತ್ತು ತಮ್ಮ ತಾತ ಕಿಮ್ ಇಲ್ ಸಂಗ್ ಅವರ ಜನ್ಮದಿನಾಚರಣೆ ದಿನವಾದ ಏಪ್ರಿಲ್ 13ರಂದು ನಡೆದ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದರು. ಅನಂತರ ಅವರು ಯಾವುದೇ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ. ಆಗಿನಿಂದ ಅವರ ಅನಾರೋಗ್ಯ ಮತ್ತು ಸಾವಿನ ಬಗ್ಗೆ ಅನೇಕ ಊಹಾಪೋಹಗಳು ಹಬ್ಬಿದ್ದವು.